ಈಗ ನಾವು ಅದೀವಿ ರೀ ತೋರಣಗಲ್ದಾಗ. ಇಲ್ಲಿ ಸಾಕಷ್ಟು ಪ್ರಯಾಣಿಕರು ಇಲ್ಲಿ ನಿಂತಾರ, ಇಲ್ಲಿಂದ ಬೇರೆ ಬೇರೆ ತಮ್ಮ ಊರಿಗೆ ಹೋಗ್ಲಾಕ ಅಥವಾ ಊರಿಂದ ಬರಕ ಇಲ್ಲಿ ಅದಾರ. ಬರಿ ಈ ಬಾರಿ ಚುನಾವಣೆ ಹೆಂಗೆ ನಡೆಯತೈತೆ ಅನ್ನೋಂಥದ್ದು ಕೇಳೋಣಂತ. ಅಣ್ಣ ಬರಿ ನಮಸ್ಕಾರ. ಅಣ್ಣ ನಮಸ್ಕಾರ. ಅಣ್ಣ ನಿಮ್ಮ ಹೆಸರು? ವೀರೇಶ್ ಅಂತೇಳಿ. ಅಣ್ಣ ಯಾವ ಊರಿಗೆ ಹೊಂಟ್ರಿ ನಿಮಗೆ? ನಾವು ಬಳ್ಳಾರಿಗೆ ಹೊಂಟಿವಿ ರೀ. ಬಳ್ಳಾರಿಗೆ ಹೊಂಟ್ರಿ. ಈಗ ಇಲೆಕ್ಷನ್ ಬಂತು, ಯಾರು ಗೆಲ್ತಾರೆ? ಬಿ ಜೆ ಪಿ ಕಾಂಗ್ರೆಸ್ ರೀ? ಎಲ್ಲ ಟಕ್ಕ ಪೋರ್ ಆಯ್ತು ಸರ್ ಎರಡು. ಅಲ್ಲಿ ನಿಮ್ಮ ಬಳ್ಳಾರಿದಾಗ ಎರಡು ಟಕ್ಕ ಪೋರ್ ಆಯ್ತು. ಈಗ ಬಿ ಜೆ ಪಿಯಿಂದ ಸಿದ್ದರಾಮಯ್ಯ ಇದಾರೆ, ತುಕಾರಾಮ್ ಕಾಂಗ್ರೆಸ್. ಕಾಂಗ್ರೆಸ್ ಹೌದು. ಯಾರಿಗೆ ಈಸಿ ಆಗ್ಬೋದು, ಯಾರಿಗೆ ಟಫ್ ಆಗ್ಬೋದು? ಅಲ್ಲಿ ಎರಡು ಟಫ್ ಇದಾವ ರೀ. ಈಗ ಪ್ರಧಾನಮಂತ್ರಿ ಬಿ ಜೆ ಪಿ ಆಗತ್ತಾ ಕಾಂಗ್ರೆಸ್ ಆಗತ್ತೆ? ಯಾವ್ದು ಸಿಕ್ಕಿದ್ರೆ ಅದು ಯಾಕು, ದೊಡ್ಡವ್ರು ಯಾವ್ದು ಹೇಳಿದ್ರೆ ಅದೇ. ನಮ್ದು ಏನೈತೆ ಅಣ್ಣ, ಈಗ ಮನ್ಯಾಗ ಯಾರು ಹೇಳ್ತಾರೆ ಅವ್ರು ನೋಡಿ ಊಟ ಹಾಕ್ತಿರೋ? ನಿಮ್ಮ ಸ್ವಇಚ್ಛೆಯಿಂದ ಹಾಕ್ತಿರೋ? ನಮ್ದು ಏನಿಲ್ಲ, ದೊಡ್ಡವ್ರು ಯಾವ್ದು ಹೇಳಿದ್ರೆ ಅದು ಆಗ್ತದೆ. ಸರ ಯಾರು ಆಗ್ಬೋದು ಸರ್ ಪ್ರಧಾನಮಂತ್ರಿ ಸಲ? ಬಿ ಜೆ ಪಿ ಮಂತ್ರಿ ಮೋದಿ ಬಿಟ್ಟರೆ ಮತ್ತೆ ಇನ್ಯಾರು ಅದಾರ? ದೇಶ ಉದ್ಧಾರ ಮಾಡೋದಂದ್ರೆ ಅವರೊಬ್ಬರ ಇಡೀ ವರ್ಲ್ಡ್ಗೆ ಫೇಮಸ್ ಅದಾರ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಮತ್ತಿನ್ನೇನು ಬೇಕು ರೀ, ಮತ್ತೆ ಯಾರದಾರ ಅವ್ರ ಅಂತ ಹುದ್ದೆ ತುಂಬ್ತಾರೆ ಯಾರ್ಯಾರಿಲ್ಲ. ಈಗ ರಾಜ್ಯದಾಗ ಕಾಂಗ್ರೆಸ್ ಬಸ್ ಫ್ರೀ ಮಾಡೈತಿ ಹೆಣ್ಮಕ್ಳಿಗೆ, 2,000 ರೂಪಾಯಿ ಕೊಡತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ನೋಡಿಲ್ಲ, ಈಗ ನಿಂದ್ರಾ ಜಾಗ ಇಲ್ಲ ಅಲ್ಲಿ ಗಣಮಕ್ಕಳಿಗೆ, ಗಣಮಕ್ಕಳಿಗೆ ನಿಂದ್ರಾ ಜಾಗ ಇಲ್ಲ, 10 ಜಾಗ ಇಲ್ಲ, ಬರೀ ಹೆಣ್ಮಕ್ಳು. ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕು ನಾವು, ಗಣಮಕ್ಳು ವಯಸ್ಸಾದವರು? ಬರೀ ಇಲ್ಲಿ ಒಂದು ಸ್ವಲ್ಪ ವ್ಯಾಪಾರಸ್ಥರ ಇದಾರ, ಕೈಪಲ್ಲೆ ವ್ಯಾಪಾರ ಮಾಡ್ಲಾತಾರ ಇಂಥ ಸುಡು ಬಿಸಿಲ್ದಾಗು, ಅವ್ರಿಗೂ ಕೇಳುವಂಥ ಅವ್ರ ಸಮಸ್ಯೆಗಳು ಏನೇನದಾವು, ಇಲ್ಲಿ ಗೆದ್ದು ಹೋದಂಥ ನಾಯಕರು ಅವ್ರ ಸಮಸ್ಯೆಗಳನ್ನು ಬಂದು ಕೇಳಿದಾರ ಇಲ್ಲೋ ಅನ್ನೋಂಥದ್ದು ಕೇಳೋನು. ಮತ್ತು ಇಲ್ಲಿ ನಿಮಗೆ ಬಂದು ಇಲ್ಲಿ ಗೆದ್ದು ಹೋದಂಥ ರಾಜಕೀಯ ವ್ಯಕ್ತಿಗಳು ನಿಮ್ಗೆ ಬಂದು ಏನೂ ಮಾಡಿಲ್ಲ ಇಲ್ಲಿ? ಏನು ಮಾಡ್ತಾರೆ ರೀ, ಅದು ಇದ್ದವ್ರು ಹೊಟ್ಟೆ ಬೆಳೆಸ್ಕೊಂತಾರ. ಹೌದಾ, ಇವಾಗ ನಂಬರ್ ಆಗಿರ್ತಾರೆ, ಪ್ರೆಸೆಂಟ್ ಆಗಿರ್ತಾರೆ, ಅವ್ರು ಮಾತ್ರ ಹೊಟ್ಟೆ ಬೆಳೆಸ್ಕೊಂತಾರೆ. ಬಡವ್ರಿಗೆ ಏನು ಸಹಾಯ ಮಾಡ್ತಾರೆ? ಏನು ಜಾಗ ಇಲ್ದಾರೆ ಜಾಗ ಕೊಡ್ತಾರೆ, ಮನೆ ಇಲ್ದಾರೆ ಮನೆ ಕೊಡ್ತಾರೆ. ಬಿಡಪ್ಪ ಅಂತಾರೆ, ಓಟ್ ಹಾಕ್ರಮ್ಮ ಟೈಮ್ಗೆ ಓಟ್ ಹಾಕ್ತಿದ್ದೆ ಅಂತಾರೆ, ಹೋಗ್ಬಿಡ್ತಾರೆ. ಅವ್ರೇನು ಓಟ್ ಆದಮೇಲೇನು ಮನೆಗೆ ಬಂದು ಬಡವ್ರಿಗೆ ನನ್ನ ಬಿಡು ಇವ್ರಿಗೆ ಕೊಡಬಾರ್ದಂತಂದೇನು ಬಡವ್ರಿಗೆ ಸಹಾಯ ಮಾಡೋಕ್ಕೆ ಬರ್ತಾರೆ? ಅವರು ಬರೋಲ್ಲ. ಈ ಬಸ್ ಫ್ರೀ ಮಾಡ್ಯಾರ ಏನು, ಒಂದು 4 ದಿನ ಹೊಡ್ಯಾಡ್ತಾರೆ ಅಷ್ಟೇ. ಈ ಬಸ್ ಫ್ರೀ ಮಾಡೋ ಬದಲು ಅಂಥದನ್ನು ಮಾಡ್ಬೇಕು. ಇವಾಗ ಕಾಂಗ್ರೆಸ್ನ ಗೆದ್ದತ್ತಲ್ಲ, ಕಾಂಗ್ರೆಸ್ನ ಏನು ಮಾಡ್ಯಾನ, ಬಿ ಜೆ ಪಿ ಏನು ಮಾಡ್ಯಾನ, ಯಾವತ್ತಿ ಏನು ಮಾಡಿಲ್ಲ. ಹೌದಿಲ್ಲ, ಬಿ ಜೆ ಪಿ ಕಾಂಗ್ರೆಸ್ ಗೆದ್ದತೆ, ಕಾಂಗ್ರೆಸ್ನವ್ರು ಕೂಡ ಮಾಡ್ತಾರೆ, ಯಾರು ಏನು ಮಾಡಿಲ್ಲ. ಅದು ಮಾಡ್ರೆ ನಾವು ಆ ದುಡಿಯೋದ ಕೈಯಲ್ಲಿಂದ ಚೆಕ್ ಮಾಡಿದ್ರೆ ಅಲ್ಲಿ ಕೇಳ್ರಿ ಇಲ್ಲಿ ಕೇಳ್ರಿ ಅಂತ ಎಲ್ಲಿ ಕೇಳ, ನಾವು ಕೆಲಸ ಬಿಟ್ಟು ಹಾ ಬಂದೇ ಇಲ್ಲ, ನಮ್ಗೆ 1 ರೂಪಾಯಿ ಬಂದಿಲ್ಲ. ಈಗ ಪ್ರಧಾನಮಂತ್ರಿ ಯಾರು, ಬಿ ಜೆ ಪಿ ಆಗ್ಬೇಕು ಕಾಂಗ್ರೆಸ್ ಆಗ್ಬೇಕು, ಯಾವ್ದಾದ್ರೂ ನಮ್ಗೇನು ಬರ್ತೈತೆ? ಈಗ ಪ್ರಧಾನಮಂತ್ರಿ ಯಾರು ಆಗ್ಬೇಕು ನಿಮ್ಗೆ? ನಮ್ಮ ಮೋದಿ ಆಗ್ಬೇಕು. ಈಗ ಕಾಂಗ್ರೆಸ್ ಅವ್ರು ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ಲತ್ತಾರಲ್ಲ, ಭಾರಿ ಕೊಟ್ಬಿಟ್ರಿ, ಒಬ್ರಿಗಿಲ್ಲ ಒಬ್ರಿಗಿಲ್ಲ. ಈಗ ಊರಾಗ ನಿಮ್ಮ ಊರಾಗ ಅದು ಬಂದೈತಿ ಅಲ್ರಿ ಬರೋಬ್ರಿ? ಏ ಯಾರು ಬಂದಿರ್ರಿ, ಯಾರಿಗೆ ಅವತ್ತಕ್ಕೊಬ್ರಿಗೆ ಬಂದತ್ತೆ? ಇಲ್ಲಿ ಶ್ರೀರಾಮುಲು ಸಾಹೇಬ್ರು ನಿಂತಾರೆ, ಈ ಕಡೆ ಕಾಂಗ್ರೆಸ್ ತುಕಾರಾಮ್ ಅವ್ರು ನಿಂತಾರೆ, ಯಾರು ಗೆಲ್ಬೋದು ಇಲ್ಲಿ? ಅದೇ ಗೆಲ್ಬೋದು, ಶ್ರೀರಾಮ ಗೆಲ್ಬೋದು ಅವ್ರಿ. ಸರ್ ಈಗ ಬಿ ಜೆ ಪಿಯಿಂದ ಶ್ರೀರಾಮುಲು ಸಾಹೇಬ್ರು ನಿಂತಾರೆ, ಕಾಂಗ್ರೆಸ್ಸಿಂದ ತುಕಾರಾಮ್ ಅವ್ರು ನಿಂತಾರೆ, ಯಾರು ಗೆಲ್ಬೋದು ಅನಿಸುತ್ತೆ ಸರ್? ಬಿ ಜೆ ಪಿಯಿಂದ ಅವರು ಶ್ರೀರಾಮುಲು ಸರ್ ಆದರು, ಶಾಂತಮ್ಮ ಆದರು, ಇನ್ನೂ ಒಂದಿಬ್ಬರು ಬಿ ಜೆ ಪಿ ಕಡೆಯಿಂದ 4 ಜನ ಆದರು. 20 ವರ್ಷ ಮಾಡಿದ್ರು, 20 ವರ್ಷ ನಮಗೇನು ಕೊರಗು ಪಟ್ಟಣಕ್ಕೆ ಏನು ಮಾಡಿಲ್ಲ. ನಮ್ಮ ತುಕಾರಾಮ್ ಆದ್ರೂ ಎಲೆಕ್ಷನ್ಗೆ ಬರ್ತಾರೆ, ಮತ್ತೆ ಎಲೆಕ್ಷನ್ಗೆ ಬರ್ತಾರೆ, ಸೋತ್ಮೇಲೆ ಗೆದ್ದಮೇಲೆ ಬರ್ತಾರೆ. ಅಲ್ಲಿವರೆಗೆ ಕುರುಗು ಪಟ್ಟಣ ಏನು ಮಾಡಿಲ್ಲ. ಯಾರು ಗೆದ್ದರೆ ನಾವು ಆಟ ಆಡಿದ ತಪ್ಪದಲ್ಲ. ನಮಗೆ ಸದ್ಯಕ್ಕೆ ಯಾರು ಹೆಲ್ಪ್ ಮಾಡ್ತಾರೆ ಅವರೇ. ಈಗ ನೀವು ಆಟೋ ಅಂತಂದ್ರೆ, ಈಗ ಬಸ್ ಫ್ರೀಗಳಿಂದ ಈ ಆಟೋ ಡ್ರೈವರ್ಗಳಿಗೆ ಸಾಕಷ್ಟು ಹೊಡೆತ ಬಿದ್ದಿತ್ತೆ ಅಂತ ಮಾತನ್ನು ಕೇಳಾಕ್ತೀವಿ ನಾವು. ಇದು ಕರೆಗೂ ನಿಮ್ಗೆ ಹೊಡೆದು ಬಿದ್ದೈತೆ ಅಥವಾ ಏನು ಬಸ್ ಫ್ರೀ ಅದು ಮಾಡೋದ್ರಿಂದ ನಿಮ್ಗೇನು ಫರಕ್ ಬಿದ್ದಿಲ್ಲ? ಸರ್ ನಾವು ಬಡವರು, ಯಾರಿಗೆ ಹೊಡೆತ ಬಿದ್ದಿಲ್ಲ ಸರ್. ಇದು ವಿರೋಧ ಪಕ್ಷದವರೆಲ್ಲ ವಿರೋಧ. ಈ ಬಸ್ ಫ್ರೀಗಳಿಂದ ನಿಮಗೆ ಆಟೋ ಡ್ರೈವರ್ಗಳು ಏನು ಸಮಸ್ಯೆ ಆಗಿಲ್ಲ? ಇಲ್ಲ ಸರ್, ನಮಗೆ ಸಮಸ್ಯೆ ಆಗಿಲ್ಲ. ದೇಶದಲ್ಲಿ ಯಾರು ಆಗ್ಬೇಕ್ರಿ ಪ್ರಧಾನಿ, ರಾಹುಲ್ ಗಾಂಧಿ ಅವ್ರು ಆಗ್ಬೇಕಾ ಮೋದಿ ಅವ್ರು ಆಗ್ಬೇಕಾ? ಸದ್ಯಕ್ಕೆ ಬಡವರಿಗೆ ಬಡವ್ರ ಪಕ್ಷ ಅಂದ್ರೆ ಕಾಂಗ್ರೆಸ್ ಆಗ್ಬೇಕು, ರಾಹುಲ್ ಗಾಂಧಿ ಆಗ್ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.